ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದು ಗಾಂಧಿ ಜಯಂತಿ ಅಂಗವಾಗಿ ವಿವಿಧೆಡೆ ನಡೆದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದರು. ಬಿಬಿಎಂಪಿ ವತಿಯಿಂದ ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಆಯೋಜಿಸಿದ್ದ ಮಹಾತ್ಮ ಗಾಂಧೀಜಿಯವರ 155ನೇ ಜನ್ಮದಿನಾಚರಣೆ ಹಾಗೂ ಸ್ವಚ್ಛತಾ ಆಂದೋಲನದ ಪ್ರತಿಜ್ಞಾವಿಧಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಬಳಿಕ ಮುಖ್ಯಮಂತ್ರಿ ಗಾಂಧೀಜಿಯವರ ಸರ್ವೋದಯ ಹಾಗೂ ಅಂಬೇಡ್ಕರ್ ಅವರ ಅಂತ್ಯೋದಯ ನಮ್ಮ ಸರ್ಕಾರದ ಧ್ಯೇಯಗಳಾಗಿವೆ. ಗ್ರಾಮಗಳ ಅಭಿವೃದ್ಧಿಯಾಗದೆ ದೇಶದ ಪ್ರಗತಿ ಅಸಾಧ್ಯವೆಂಬ ಹಿನ್ನೆಲೆಯಲ್ಲಿ ಗ್ರಾಮಗಳ ಪ್ರಗತಿಗೆ ಒತ್ತು ನೀಡಲಾಗಿದೆ ಎಂದರು. ಸ್ವಾತಂತ್ರ್ಯ ಬಂತೆಂದು ಕೂಡ ಜನರಿಗೆ ನ್ಯಾಯ ಕೊಡತಕ್ಕಂತ ಕೆಲಸವನ್ನ, ಅವಕಾಶಗಳನ್ನ ಒದಗಿಸಿಕೊಡತಕ್ಕಂತ ಕೆಲಸವನ್ನ, ಅನೇಕ ಮೂಲಭೂತ ಸಮಸ್ಯೆಗಳನ್ನು ಬಗೆಹರಿಸತಕ್ಕಂತ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದೆ. ಗಾಂಧಿ ಭವನದಲ್ಲಿ ಗಾಂಧಿ ಸ್ಮಾರಕ ನಿಧಿ ವತಿಯಿಂದ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಮುಖ್ಯಮಂತ್ರಿ, ಎಲ್ಲ ನ್ಯಾಯಾಲಯಗಳಿಗಿಂತ ಮೇಲೆ ಅತ್ಯುನ್ನತವಾದ ಆತ್ಮಸಾಕ್ಷಿಯ ನ್ಯಾಯಾಲಯವಿದೆ. ನಾವು ಆತ್ಮಸಾಕ್ಷಿಗೆ ಅನುಗುಣವಾಗಿ ನಡೆದುಕೊಳ್ಳಬೇಕು. ಟೀಕೆ, ತೆಗಳಿಕೆ, ಹೊಗಳಿಕೆಗಳು ಸಾಮಾನ್ಯ. ಅದಕ್ಕೆ ಕಿವಿಗೊಡದೆ ನಮ್ಮ ಹೊಣೆಗಾರಿಕೆಯನ್ನು ನಿಭಾಯಿಸಬೇಕು ಎಂದರು. ಅದಕ್ಕೆ ಒಬ್ಬ ಚಿಂತಕರು ಹೇಳ್ತಾರೆ, ಗಾಂಧಿ ಕುಡ್ ನಾಟ್ ಬಿ ಕಿಲ್ಡ್. ಗಾಂಧಿಯವರನ್ನ ದೈಹಿಕವಾಗಿ ಕೊಂದಿಟ್ಟಿರ್ಬೋದು, ಅದರ ವಿಚಾರಧಾರೆಗಳು ಇದ್ದವಲ್ಲ, ಅವರು ಗಾಂಧಿ ವಿಚಾರಧಾರೆಗಳು ಇದ್ದವಲ್ಲ, ಗಾಂಧಿಯವರ ಆದರ್ಶಗಳಿದ್ದವಲ್ಲ, ಗಾಂಧಿಯವರ ಸಿದ್ಧಾಂತಗಳಿದ್ದವಲ್ಲ, ಅವು ಯಾವತ್ತಿಗೂ ಕೂಡ ಸಾಯಲ್ಲ ಅಂತಕ್ಕಂಥ